ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಮಲಗಿದ ತಕ್ಷಣ ನಿಮಗೆ ನಿದ್ದೆ ಬರುವಂಥ ಒಂದು ಸುಪ್ಪಾರದಂಥ ಮನೆ ಮದ್ದನ್ನು ಹೇಳ್ತೀನಿ. ಇದು ನಿಮಗೆ ಒಂದು ಒಳ್ಳೆ ಡೀಪಾದಂಥ ಒಂದು ನಿದ್ದೆ ಕೊಡೋದ್ರ ಜೊತೆಗೆ ನಿಮಗಿರುವಂಥ ಸುಸ್ತು, ನಿಶಕ್ತಿ, ಟೆನ್ಷನನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಕೈಕಾಲುಗಳಲ್ಲಿ ನೋವಿದ್ರೆ, ಯಾವುದೇ ರೀತಿಯ ಪೇಯ್ನ್ ಇದ್ದರೂ ಸಹಿತ ನಿಮಗೆ ಕಡಿಮೆ ಮಾಡುತ್ತೆ. ರಾತ್ರಿ ಮಲಗಿದ ತಕ್ಷಣ ಒಂದು ಒಳ್ಳೆ ನಿದ್ದೆ ಬಂದ್ಬಿಡ್ತು ಅಂದರೆ ನಾವು ಬೆಳಗ್ಗೆ ಎಷ್ಟು ಫ್ರೆಶ್ ಆಗ್ತೀವಿ, ನಮಗಿರುವಂಥ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ, ನಮಗೆ ಒಳ್ಳೆ ಎನರ್ಜಿ ಕೂಡ ಬರುತ್ತೆ. ಹಾಗಾದರೆ ಇವಾಗ ತಡ ಮಾಡದೆ ಆ ಮನೆ ಮದ್ದು ಏನು ಅಂತ ನೋಡೋಣ, ಬನ್ನಿ. ಅದಕ್ಕೂ ಮೊದಲು ಇಂತಹ ಒಳ್ಳೆ ವೀಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾವು ವಾಟರ್ ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತಗೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ಬೀಜ ನಿಮಗೆ ಎಲ್ಲ ರೀತಿಯ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯದು. ತುಂಬ ಜನಕ್ಕೆ ಕಲ್ಲಂಗಡಿ ಹಣ್ಣನ್ನು ತಿಂದು ಗೊತ್ತಿದೆ, ಆದರೆ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿಲ್ಲ. ಹೌದು ಫ್ರೆಂಡ್ಸ್, ಇದರಲ್ಲಿ ಮ್ಯಾಗ್ನೀಷಿಯಂ, ಕಾಪರ್, ಪೊಟ್ಯಾಷಿಯಂ, ಇದರಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಬೋನ್ಸನ್ನು ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ಬೋನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಮಿನರಲ್ಸ್ಗಳು ಇದರಲ್ಲಿ ನಮಗೆ ಸಿಗುತ್ತೆ. ಅದಲ್ಲದೆ ಇದು ನಮ್ಮ ನರ್ವ್ ಸಿಸ್ಟಮಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿಯ ನರಗಳಿಗೆ ಸಂಬಂಧಪಟ್ಟ ದೋಷ ಇದ್ದರೂ ಸಹಿತ ಕಡಿಮೆ ಆಗಿ ನಮ್ಗೆ ಒಳ್ಳೆ ನಿದ್ದೆ ಬರಲಿಕ್ಕೆ, ಮತ್ತು ನಮ್ಮ ಮೂಳೆಗಳು, ಮಸಲ್ಸ್ಗಳು ಸ್ಟ್ರಾಂಗ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿರುವುದರಿಂದ ಅಂದರೆ ಇದರಲ್ಲಿ ವಿಟಮಿನ್ಸ್, ಒಮೆಗಾ 3, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಹೀಗೆ ಜಿಂಕ್, ಹೀಗೆ ಅನೇಕ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಇದೆ. ಈ ವಾಟರ್ ಮೆಲನ್ ಸೀಡ್ಸನ್ನು ನಾವು ಸೇವನೆ ಮಾಡೋದರಿಂದ ನಮಗಿರುವಂಥ ನೋವು, ಟೆನ್ಷನ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಇದು ಒಂದು ಒಳ್ಳೆಯ ನಿದ್ದೆಯನ್ನು ನಮಗೆ ಕೊಡುತ್ತೆ. ಇಲ್ಲಿ ನಾನು ಒಂದು ಬೌಲ್ ವಾಟರ್ ಮೆಲನ್ ಸೀಡ್ಸ್ ಅಥವಾ ಕಲ್ಲಂಗಡಿ ಬೀಜವನ್ನು ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನಾವು ಗಸಗಸೆಯನ್ನು ತೊಗೊಳ್ಳೋಣ. ಈ ಗಸಗಸೆಯಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಫೀಮೇಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡೋದ್ರ ಜೊತೆ ಇನ್ಸೋಮೆನಿಯಾ ಅಂತ ಹೇಳಿ ತುಂಬ ದೀರ್ಘಾವಧಿಯವರೆಗೂ ನಿದ್ದೆ ಕೆಲವರಿಗೆ ಬರ್ತಿರೋದಿಲ್ಲ, ಅಂದರೆ ನಾವು ಹೇಳಬೇಕು ಅಂದರೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುವಂಥ ಗುಣ ಈ ಗಸಗಸೆಗಿದೆ. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಈಸಿಯಾಗಿ ಕೆಲವೊಮ್ಮೆ ನಾವು ಸ್ವೀಟ್ ಮಾಡಲಿಕ್ಕೆ, ಇನ್ನೊಂದು ಮಸಾಲೆ ಐಟಮ್ಸ್ ಮಾಡಲಿಕ್ಕೆ ಈ ಗಸಗಸೆಯನ್ನು ನಾವು ತೊಗೊಂಡು ಬರ್ತಾ ಇರ್ತೀವಿ. ತುಂಬ ಜನ ಹಬ್ಬಗಳಲ್ಲಿ ಅಂದರೆ ತಮಗೆ ಬೇಕಾದಾಗ ಇದರ ಪಾಯಸವನ್ನು ಮಾಡಿಕೊಡ್ತಾರೆ. ತುಂಬಾ ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಯಾರಿಗೆ ಬಾಯಲ್ಲಿ ಅಲ್ಸರ್ ಆಗಿರುತ್ತೆ ಅಂಥವರು ಒಂದು ಸ್ಪೂನ್ ಗಸಗಸೆಯನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಬಾಯಲ್ಲಿರುವ ಗುಳ್ಳೆಗಳು, ಹೀಟಾದರೆ ಬಾಯಲ್ಲಿ ಗುಳ್ಳೆ ಆಗುತ್ತಲ್ಲ ಅದು ಅಲ್ಸರ್ ತರಹದ ಗುಳ್ಳೆಗಳು ಸಹಿತ ಕಡಿಮೆ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಮ್ಯಾಗ್ನೀಸ್ ಇದೆ. ಇದು ಮೂಳೆಗಳನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದ್ರು ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವುದರಿಂದ ನಮಗೆ ಯಾವುದೇ ರೀತಿಯ ತಲೆನೋವು, ಕೈಕಾಲುಗಳೆಲ್ಲ ನೋವು ಬರುವುದಿಲ್ಲ, ನಮಗೆ ಯಾವುದೇ ಪೇಯ್ನ್ ಆಗದಂತೆ ಇದು ತಡೆಯುತ್ತೆ. ಇದರಲ್ಲಿ ಅನೇಕ ರೀತಿಯ ಮಿನರಲ್ಸ್ಗಳು ಮತ್ತು ಅಮಿನೋ ಆ್ಯಸಿಡ್ ಅಂತಹ ಫ್ಯಾಟ್ಸ್ಗಳು ಇದರಲ್ಲಿರುವುದರಿಂದ ಅದರಲ್ಲೂ ನಿದ್ರಾಹೀನತೆ ಯಾರಿಗಿದೆ ಅವರಿಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಮ್ಮ ಬ್ರೈನ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲು ಬೇಕಾದಂಥ ಆಕ್ಸಿಜನನ್ನು ಮತ್ತು ರೆಡ್ ಬ್ಲಡ್ ಸೆಲ್ಸನ್ನು ಪ್ರಾಪರಾಗಿ ಸಪ್ಲೈ ಮಾಡುತ್ತೆ. ಇದರಿಂದ ನಮ್ಮ ಮೆದುಳು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ, ನಮ್ಮಲ್ಲಿರುವಂಥ ಯಾವುದೇ ಸ್ಟ್ರೆಸ್ ಇದ್ದರೂ ಕಡಿಮೆ ಆಗಿ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಹಾಗಾಗಿ ಈ ಪಪ್ಪಿ ಸೀಡ್ಸ್ ಅಥವಾ ಗಸಗಸೆಯನ್ನು ಬ್ರೈನ್ ಫುಡ್ ಅಂತಲೇ ಕರೀತಾರೆ. ಇವಾಗ ನಾವು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಮತ್ತು ಗಸಗಸೆನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿಗರಿನೂ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಆಯಿಲ್ ಪ್ರೊಡಕ್ಷನ್ನು ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಲೈಟಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಇವಾಗ ಗಸಗಸೆನೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆದಂಥ ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಬೇಕಾದರೂ ಈ ಮನೆ ಮದ್ದನ್ನು ಮಾಡ್ಕೊಳ್ಬೋದು. ಇವಾಗ ಗಸಗಸೆ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಹೇಳಿದ ಎರಡೂ ಪದಾರ್ಥಗಳು ನಮ್ಮ ಕೂದಲಿಗೆ ಒಳ್ಳೆಯದು, ನಮ್ಮ ಕಣ್ಣಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಅದರ ಜೊತೆಗೆ ನಮ್ಮ ಲಿವರ್ ಫಂಕ್ಷನಿಗೆ ಕೂಡ ಈ ಗಸಗಸೆ ತುಂಬಾ ಒಳ್ಳೆಯದು. ಅದಲ್ಲದೆ ನಮ್ಮ ಹಾರ್ಟ್ ಹೆಲ್ತಿಗೆ ಸಹಿತ ಈ ಗಸಗಸೆ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ತಣ್ಣಗಾಗುವವರೆಗೂ ಬಿಟ್ಟು ಇದು ಎರಡನ್ನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೋಬೇಕು, ಅದರಲ್ಲಿ ನೀರು ಇರಬಾರ್ದು. ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ತುಂಬ ನಿದ್ದೆನೇ ಬರೋದಿಲ್ಲ, ಇಡೀ ರಾತ್ರಿ ನಾವು ಎಚ್ಚರಿರ್ತೀವಿ, ಬೆಳಗಾದ್ರೂ ನಮಗೆ ನಿದ್ದೆ ಬರೋಲ್ಲ ಅನ್ನೋರಿಗೆ ಡೈಲಿ 3 ಟೈಮ್ಸ್ ಅಂದರೆ ತಿಂಡಿ ತಿಂದಾದಮೇಲೆ 1 ಸ್ಪೂನ್,
ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ಪೂನ್ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಸ್ಪೂನನ್ನು ನಾವು ತಗೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು. ಒಂದು ಟೀಸ್ಪೂನ್ ಟೇಬಲ್ ಸ್ಪೂನಲ್ಲ ಟೀಸ್ಪೂನಷ್ಟು. ಒಂದು ವೇಳೆ ನಿಮಗೆ ಅರೆ ನಿದ್ದೆ ಬರ್ತಾ ಇರುತ್ತೆ, ಒಂದು ಜಂಪ್ ನಿದ್ದೆ ಬರುತ್ತೆ, ಮತ್ತೆ ಎಚ್ಚರಾಗ್ತಿರುತ್ತೆ, ಕೆಲವರಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅಂಥವರು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸ್ಪೂನನ್ನು ತಗೊಂಡ್ರೆ ಸಾಕು. ಈ ರೀತಿ ನೀವು ಒಂದು ವಾರ ಇದನ್ನು ತೆಗೆದುಕೊಂಡ್ರೆ ನಿಮಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ನಿಮ್ಮ ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ನಿಮಗಿರುವಂತಹ ಕೈಕಾಲು ನೋವು, ಯಾವುದೇ ರೀತಿಯ ನೋವಿದ್ರೂ ಕಡಿಮೆ ಆಗುತ್ತೆ. ಇವಾಗ ಇನ್ನೊಂದು ಮನೆಮದ್ದು ಇದಕ್ಕೆ ಎಕ್ಸ್ಟ್ರಾ ನೀವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೊಳ್ಳೇಬೇಕು. ತುಂಬ ಜನಕ್ಕೆ ಟೆನ್ಷನಿಂದನೂ ನಿದ್ದೆ ಬರ್ತಿರೋದಿಲ್ಲ, ಅಂಥವರು ಇಲ್ಲಿ ನೋಡಿ ನಾನು ಗಂಧವನ್ನು ತೆಗಿತಾ ಇದ್ದೀನಲ್ವಾ ನೋಡಿ, ಈ ಥರ ಗಂಧವನ್ನು ತೆಗೆದು ಇದನ್ನು ನೀವು ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ, ಅಂದರೆ ಅಲ್ಲಿ ಆಗ್ನಚಕ್ರ ಇರುತ್ತೆ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ, ಅಲ್ಲಿ ನಾವು ಈ ಗಂಧವನ್ನು ಬೊಟ್ಟಿನ ಥರ ಇಟ್ಕೋಬೇಕು. ಇದು ಒಂದು ಹೋಮ್ ರೆಮಿಡಿನೇ ಅಂತ ನೀವು ತಿಳ್ಕೋಬೇಕು. ಕಾರಣ, ಗಂಧ ಒಂದು ತಂಪಿನ ಗುಣವನ್ನು ಹೊಂದಿದೆ. ಗಂಧ ಲೇಪನ ಹಿಂದಿನ ಕಾಲದಿಂದಲೂ ಸಂಪ್ರದಾಯಕ್ಕೆ ಬಂದಿದೆ, ಇದು ವೈಜ್ಞಾನಿಕವಾಗೂ ಸಹಿತ ಪ್ರೂವ್ ಸಹಿತ ಆಗಿದೆ. ಹಾಗಾಗಿ ಈ ಗಂಧದ ಬೊಟ್ಟು ನಾವು ನಮ್ಮ ಫೋರ್ಹೆಡಲ್ಲಿರುವಂಥ ಆಗ್ನಚಕ್ರದ ಮೇಲೆ ಇಟ್ಟಾಗ ನಮಗಿರುವ ಟೆನ್ಷನ್ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸು ಯಾವಾಗಲೂ ಕೂಲ್ ಆಗಿರುತ್ತೆ, ವಿಪರೀತವಾಗಿ ಟೆನ್ಷನ್ ರೈಸ್ ಆಗಲಿಕ್ಕೆ ಬಿಡೋದಿಲ್ಲ. ಇದರಿಂದನೂ ಕೂಡ ನಮಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು, ನಿದ್ದೆ ಬರಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಸುಮ್ಮನೆ ನಿದ್ದೆನೇ ಮಾಡೋದಿಲ್ಲ, ಅವರ ಬ್ಯಾಡ್ ಹ್ಯಾಬಿಟ್ಸಿಂದನೂ ಕೂಡ ಈ ಮನೆಮದ್ದು ಮಾಡಿದರೂ ಅವರಿಗೆ ನಿದ್ದೆ ಬರೋದಿಲ್ಲ. ಅಂದರೆ ಯಾವಾಗಲೂ ಟಿ ವಿ ನೋಡೋದು, ಹಗಲಿನ ಸಮಯದಲ್ಲಿ ಮಲ್ಕೊಳ್ಳೋದು, ಮತ್ತು ವಿಪರೀತವಾದಂಥ ಜಂಕ್ ಫುಡ್ಡನ್ನು ತಿನ್ನೋದು, ಅಂದರೆ ಡೈಜೆಸ್ಟ್ ಆಗದೇ ಇರುವಂಥ ಫುಡ್ಡನ್ನು ವಿಪರೀತವಾಗಿ ತಿನ್ನೋದ್ರಿಂದನೂ ನಿದ್ದೆ ಬರೋದಿಲ್ಲ, ಮತ್ತು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೂ ನಿದ್ದೆ ಬರೋದಿಲ್ಲ. ಈ ರೀತಿ ನಿದ್ದೆ ಬರಲಿಲ್ಲ ಅಂದರೆ ಕಣ್ಣಿನ ಸುತ್ತ ಕಪ್ಪಾಗುತ್ತೆ, ನಮ್ಮ ಮುಖದ ಸೌಂದರ್ಯ ಹಾಳಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಜೊತೆಗೆ ದೀರ್ಘಾವಧಿಯಾದಂಥ ನಿದ್ರಾಹೀನತೆಗೆ ಇವರು ಒಳಗಾಗ್ತಾರೆ, ಹಲವಾರು ರೀತಿಯ ಕಾಯಿಲೆಗಳು ಇವರನ್ನು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಿದ್ರಾಹೀನತೆಗೆ ಇಲ್ಲಿ ಹೇಳಿದಂಥ ಮನೆ ಮಾತು ಮಾಡಿದ್ರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳಿಕ್ಕೆ ನೀವು ಡೈಲಿ 10 ನಿಮಿಷ ಬೆಳಗ್ಗೆ ಆಗಲಿ ಇಲ್ಲ ರಾತ್ರಿ ಮಲಗುವುದಕ್ಕಿಂತ ಮೊದಲು ಧ್ಯಾನ ಮಾಡಬೇಕು. ಇದರಿಂದ ನಿಮ್ಮ ಮನಸ್ಸು ಶಾಂತಿಯಾಗುತ್ತೆ, ನಿಮಗಿರುವ ಕಷ್ಟವನ್ನೆಲ್ಲ ಮರೆತು ನಿಮಗೆ ಯಾವುದು ಖುಷಿ ಕೊಡುತ್ತೋ ಆ ವಿಚಾರವನ್ನು ನೆನೆಸ್ಕೊಂಡು ಶಾಂತಿಯಿಂದ ಧ್ಯಾನ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ದಿನನಿತ್ಯದ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಆತಂಕಗಳು ಬಂದರೂ ಸಹಿತ ಅದನ್ನು ನಿಭಾಯಿಸುವಂಥ ಶಕ್ತಿ ಎನರ್ಜಿ ಪವರ್ ನಿಮಗೆ ಬರುತ್ತೆ. ಇದ್ರ ಜೊತೆಗೆ ನಮ್ಮ ಹವ್ಯಾಸವನ್ನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಮಕ್ಕಳ ಹಾಗೆ ಡೀಪ್ ಆದಂಥ ಗಾಢವಾದಂಥ ನಿದ್ದೆಯನ್ನು ನಾವು ಮಾಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.